ನಮಸ್ಕಾರ ಗೆಳೆಯರೆ, ಅಕ್ಟೋಬರ್ 2018 ಟಾಪ್ 100 ಕ್ವಶನ್ಸ್ನ ಭಾಗ ಎರಡನ್ನು ನೋಡೋಣ ಬನ್ನಿ. ಒಂದನೇ ಕ್ವಶನ್, ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ವಿಶ್ವದಲ್ಲಿ ಅತ್ಯಂತ ಖಿನ್ನತೆಗೆ ಒಳಗಾದ ದೇಶ ಯಾವುದು? ಉತ್ತರ ಭಾರತ, ಎರಡನೇ ಪ್ಲೇಸ್ನಲ್ಲಿರೋದು ಚೀನಾ, ಮೂರನೇದ್ದು ಅಮೇರಿಕಾ. ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ 2015-16 ಪ್ರಕಾರ ಭಾರತದ ಪ್ರತಿ 6ನೇ ವ್ಯಕ್ತಿ ಮೆಂಟಲ್ ಹೆಲ್ತ್ನ ಒಂದು ಸಹಾಯವನ್ನು ಬಯಸ್ತಾನೆ. ಮುಂದಿನ ಕ್ವಶನ್, ಇತ್ತೀಚೆಗೆ ಭಾರತವು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿನ ಕೋಟಾ ಸುಧಾರಣೆಗೆ ಕರೆ ನೀಡಿದೆ? ಉತ್ತರ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದರ ಮುಖ್ಯ ಕಚೇರಿ ವಾಷಿಂಗ್ಟನ್ DC ಅಮೇರಿಕಾದಲ್ಲಿದೆ. ಇನ್ನು ಈ ಕೋಟಾವನ್ನು ಬೆಳೆಯುತ್ತಿರುವ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಹೆಚ್ಚಾಗಬೇಕು ಎಂಬುದು ಭಾರತದ ವಾದ. ಮುಂದಿನ ಕ್ವಶನ್, ಭಾರತೀಯ ಮೂಲದ ಅಮೇರಿಕನ್ ಪ್ರಾಧ್ಯಾಪಕರಾದ ಅವೈ ಅಸ್ತೇಕರ್ ವಿಜ್ಞಾನದಲ್ಲಿ ಮಾಡಿರುವ ಸಾಧನೆಗೆ ಯಾವ ಪ್ರಶಸ್ತಿ ನೀಡಲಾಗಿದೆ? ಉತ್ತರ, ಐನ್ಸ್ಟೀನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಸಾಮಾನ್ಯ ಸಾಪೇಕ್ಷತೆ ಒಂದು ಕಪ್ಪು ರಂಧ್ರಗಳ ಬಗ್ಗೆ ಸಂಶೋಧನೆ ಮಾಡಿದ್ದಕ್ಕೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅಮೇರಿಕನ್ ಫಿಸಿಕಲ್ ಸೊಸೈಟಿ ಈ ಪ್ರಶಸ್ತಿಯನ್ನು ಕೊಡುತ್ತೆ. ಗುರುತ್ವ ಭೌತಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. 2018 ಸಾಲಿನ ಸುಲ್ತಾನ್ ಜೋಹಾರ್ ಜೂನಿಯರ್ ಹಾಕಿ ಕಪ್ ಗೆದ್ದ ದೇಶ ಯಾವುದು? ಉತ್ತರ, ಬ್ರಿಟನ್. ಮಲೇಷ್ಯಾದಲ್ಲಿ ನಡೆದಿತ್ತು, ಭಾರತವನ್ನು ಸೋಲಿಸಿ ಈ ಕಪ್ಪನ್ನು ಗೆದ್ದುಕೊಟ್ಟು. ಮುಂದಿನ ಕ್ವಶನ್, ಸಾಮಾಜಿಕ ಉದ್ಯಮಿ ವರ್ಷದ ಪ್ರಶಸ್ತಿ 2018 ಯಾರಿಗೆ ನೀಡಲಾಯಿತು? ಉತ್ತರ, ಪ್ರೇಮ್ ಗೋಪಾಲನ್ ಅವರಿಗೆ ನೀಡಲಾಯಿತು. ಇವರು ಮಹಿಳಾ ಉದ್ಯಮಶೀಲತೆ ಮತ್ತು ಗ್ರಾಮೀಣ ಜೀವನೋಪಾಯವನ್ನು ಉತ್ತೇಜಿಸುವ ಕೆಲಸ ಮಾಡಿದ್ದಕ್ಕಾಗಿ ಈ ಪ್ರಶಸ್ತಿ. ಮುಂದಿನ ಕ್ವಶನ್, ಫುಕೌಕ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಅವಾರ್ಡ್ 2018 ಪಡೆದ ಭಾರತದ ಜನಪದ ಕಲಾವಿದೆ ಯಾರು? ಉತ್ತರ, ತೀಜನ್ ಬಾಯಿ. ಇವರು ಛತ್ತೀಸ್ಗಢದವರು. ಇನ್ನು ಮಹಾಭಾರತದ ಸನ್ನಿವೇಶಗಳನ್ನು ತೆಗೆದುಕೊಂಡು ಹಾಡಿನ ಮೂಲಕ ನಿರೂಪಣೆ ಮಾಡಲಾಗುತ್ತೆ. ಇದಕ್ಕೆ ಪಂಡ್ವಾನಿ ಅಂತೇಳಿ ಕರೀತಾರೆ ಅಲ್ಲಿಯ ಒಂದು ಭಾಷೆಯಲ್ಲಿ. ಈ ಒಂದು ಕಲೆಯ ಮೂಲಕ ಈ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಇನ್ನು ಈ ಪ್ರಶಸ್ತಿ ಇದೆಯಲ್ಲ, ಇದು ಜಪಾನಿನ ಉನ್ನತ ಗೌರವ ಪ್ರಶಸ್ತಿ. ಮುಂದಿನ ಕ್ವಶನ್, 2018 ಸಾಲಿನ ವಿಮಲ V5 ವಿಶ್ವ ಕೊಂಕಣಿಯ ಅತ್ಯುತ್ತಮ ಪುಸ್ತಕ ಪ್ರಶಸ್ತಿ ಪಡೆದುಕೊಂಡವರು ಯಾರು? ಉತ್ತರ, HM ಪರ್ನಲ್ ಅವರು. ಇವರು ಬೀಗ್ ಆನಿ ಬಿಗಾತ್ ಎಂಬ ಸಣ್ಣ ಕಥೆಗಳು ಪುಸ್ತಕವನ್ನು ಬರೆದಿದ್ದಾರೆ. ಮಕ್ಕಳ ಹಕ್ಕುಗಳ ರಕ್ಷಣೆ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಲಾಗಿದೆ. ಉತ್ತರ, ಪ್ರಿಯಾಂಕ್ ಕನುಂಗೋ ಅವರಿಗೆ ಮಾಡಲಾಗಿದೆ. ಇನ್ನು ನ್ಯಾಷನಲ್ ಕಮಿಷನ್ ಆನ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಇದರ ಮುಖ್ಯ ಕಚೇರಿ ದೆಹಲಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ಉತ್ತರ ಪ್ರದೇಶ ಸರ್ಕಾರ ಅಲಹಾಬಾದನ್ನು ಏನೆಂದು ಮರುನಾಮಕರಣ ಮಾಡಲಿದೆ ಅಂತ ಕೇಳಲಾಗಿದೆ. ಉತ್ತರ, ಪ್ರಯಾಗ್ರಾಜ್. ನೆಕ್ಸ್ಟ್ ಕ್ವಶನ್, ಸ್ವಸ್ಥ ಭಾರತ ಯಾತ್ರೆ ಅಭಿಯಾನ ಯಾವುದಕ್ಕೆ ಸಂಬಂಧಿಸಿದ್ದು? ಉತ್ತರ, ಸುರಕ್ಷಿತ ಆಹಾರ ತೆಗೆದುಕೊಳ್ಳುವುದು ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು. ಇನ್ನು ವಿಶ್ವ ಆಹಾರ ದಿನವನ್ನು 16 ಅಕ್ಟೋಬರ್ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಹ್ಯಾಶ್ ಸೆಲ್ಫ್ ಫಾರ್ ಸೊಸೈಟಿ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದ್ದು? ಉತ್ತರ, ವೃತ್ತಿಪರರು ಕೈಗೊಂಡ ಸ್ವಯಂ ಸೇವಾ ಕಾರ್ಯವನ್ನು ಸಂಘಟಿಸಲು ಸಹಾಯ ಮಾಡುವ ಸಲುವಾಗಿ ಭಾರತ ಸರ್ಕಾರ ಈ ಆ್ಯಪನ್ನು ತಯಾರಿಸಿದೆ. ಮುಂದಿನ ಕ್ವಶನ್, ಯಾವ ದೇಶ ಕೃತಕ ಜತನನ್ನು ಉಡಾವಣೆ ಮಾಡಲು ತಯಾರಿ ನಡೆಸುತ್ತಿದೆ ಎಂದು ಕೇಳಲಾಗಿದೆ. ಉತ್ತರ, ಚೀನಾ. ಬೀದಿ ದೀಪಗಳ ಬದಲಿಗೆ ಈ ಕೃತಕ ಚಂದ್ರನ ಬೆಳಕನ್ನು ಉಪಯೋಗಿಸಲಾಗುತ್ತೆ. ಏಕೆಂದರೆ ಈ ಕೃತಕ ಚಂದ್ರ ಎಂದರೇನು? ಒಂದು ಕನ್ನಡಿಯಂಥ ಆಕಾರದ ಒಂದು ವಸ್ತುವನ್ನು ಆಕಾಶಕ್ಕೆ ಕಳಿಸಲಾಗುತ್ತೆ. ಓಕೆ, ಮೊದಲ ಬಾರಿಗೆ ಈ ಒಂದು ಕೃತಕ ಚಂದ್ರನನ್ನು ಕಳಿಸಬೇಕು ಎಂಬ ಆಲೋಚನೆ ಬಂದಿದ್ದು ರಷ್ಯಾಕ್ಕೆ. ಆದರೆ ರಷ್ಯಾ 1990ರ ದಶಕದಲ್ಲಿ ಈ ಆಲೋಚನೆ ಬರುತ್ತೆ ರಷ್ಯಾಕ್ಕೆ. ಆದರೆ ರಷ್ಯಾ ಈ ಒಂದು ಏನು ಕಳಿಸೋದಿಲ್ಲ, ಈ ಚಂದ್ರನನ್ನು ಕೃತಕ ಚಂದ್ರವನ್ನು ಕಳಿಸೋದು ಕಾರಣಾಂತರವಾಗಿ ನಿಲ್ಲಿಸುತ್ತೆ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಭಾರತದ ಮೊದಲ ಸುರಂಗ ಮಾರ್ಗ ರೈಲು ನಿಲ್ದಾಣ ಯಾವ ರಾಜ್ಯದಲ್ಲಿ ಮಾಡಲಾಗುತ್ತಿದೆ? ಉತ್ತರ, ಹಿಮಾಚಲ ಪ್ರದೇಶದಲ್ಲಿ ಮಾಡಲಾಗ್ತಾ ಇದೆ. ಇದು ಒಟ್ಟು 300 ಮೀಟರ್ನಷ್ಟು ಆಳವಾಗಿರುತ್ತೆ ಈ ಸ್ಟೇಷನ್. ಇದು ಬಿಲಾಸ್ಪುರ್ ಮನಾಲಿ ಲೇಹವನ್ನು ಸಂಪರ್ಕಿಸುತ್ತೆ. 27 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ಹೊಂದಿದೆ. ಮುಂದಿನ ಕ್ವಶನ್, 2018 ಸಾಲಿನ ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದವರು ಯಾರು? ಉತ್ತರ, ಆನಾ ಬರ್ನ್ಸ್ ಅಂತೇಳಿ. ಇವರು ಉತ್ತರ ಐರ್ಲೆಂಡ್ನವರು. ಇವರ ಪುಸ್ತಕ ಮಿಲ್ಕ್ ಮ್ಯಾನ್ ಕಾದಂಬರಿ, ಇವರು ಬರೆದಂಥ ಕಾದಂಬರಿ ಹೆಸರು ಯಾವುದು? ಮಿಲ್ಕ್ ಮ್ಯಾನ್ ಅಂಥೇಳಿ. ಓಕೆ, ಇವರಿಗೆ ಬುಕ್ಕರ್ ಪ್ರಶಸ್ತಿಯೂ ಕೂಡ ಸಿಕ್ಕಿದೆ. ಈ ಬುಕ್ಕರ್ ಪ್ರಶಸ್ತಿ 2018 ಬುಕ್ಕರ್ ಪ್ರಶಸ್ತಿ ಸಿಕ್ಕಿದೆ.
ಇನ್ನು ಬೂಕರ್ ಪ್ರಶಸ್ತಿಯ ಬಗ್ಗೆ ಹೇಳೋದಾದರೆ ಇದು ಸ್ಥಾಪನೆಯಾಗಿ ಇಲ್ಲಿಗೆ ಅಂದರೆ 2018ಕ್ಕೆ 50 ವರ್ಷಗಳಾಯಿತು. ಮುಂದಿನ ಕ್ವಶನ್, ಇತ್ತೀಚೆಗೆ ಶಾಹಿ ಲೀಚಿಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಕೊಡಲಾಗಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ. ಉತ್ತರ, ಬಿಹಾರಕ್ಕೆ ಸಂಬಂಧಿಸಿದೆ. ಬಿಹಾರ್ ಭಾರತದ 60%ದಷ್ಟು ಲೀಚಿ ಹಣ್ಣುಗಳನ್ನು ಬೆಳೆಯುತ್ತದೆ. ಇನ್ನು ಶಾಹಿ ಲೀಚಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಮುಂದಿನ ಕ್ವಶನ್, ಧೂಮಮುಕ್ತ ರಾಜ್ಯವಾಗಿ ಹೊರಹೊಮ್ಮಲಿರುವ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ, ಕೇರಳ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿಯಲ್ಲಿ ಕೇರಳ ಸರ್ಕಾರ ಎಲ್ಲ ಬಡ ಕುಟುಂಬಗಳಿಗೆ LPG ವಿತರಣೆ ಮಾಡುವ ಮೂಲಕ ಈ ಸಾಧನೆಯನ್ನು ಮಾಡಲಾಗುತ್ತಿದೆ. ಮುಂದಿನ ಕ್ವಶನ್, ವಿಶ್ವದ ಅತಿದೊಡ್ಡ ಮಾನವರಹಿತ ಸಾರಿಗೆ ಡ್ರೋನ್ ಯಶಸ್ವಿಯಾಗಿ ಪರೀಕ್ಷಿಸಿದ ದೇಶ ಯಾವುದು ಅಂತ ಕೇಳಲಾಗಿದೆ. ಉತ್ತರ, ಚೀನಾ. ಹೆಸರು FH-98. ಲಂಡನ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂನ 2018ನೇ ಸಾಲಿನ ವರ್ಷದ ವನ್ಯಜೀವಿ ಛಾಯಾಗ್ರಾಹರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ, ಮಾರ್ಸೆಲ್ ವಾನ್ ಓಸ್ಟೇನ್ ಅಂತೇಳಿ. ಇವರು ಡಚ್ ಫೋಟೋಗ್ರಾಫರ್. ಇವರ ಒಂದು ಫೋಟೋಗ್ರಾಫಿ ಹೆಸರೇನು ಅಂತಂದರೆ ದ ಗೋಲ್ಡನ್ ಕಪಲ್ ಅಂಥೇಳಿ. ನೆಕ್ಸ್ಟ್ ಕ್ವಶನ್, ಬ್ರೀಫ್ ಆನ್ಸರ್ಸ್ ಟು ದ ಬಿಗ್ ಕ್ವಶನ್ಸ್ ಪುಸ್ತಕ ಬರೆದವರು ಯಾರು? ಸ್ಟೀಫನ್ ಹಾಕಿಂಗ್. ಇವರು ದೇವರ ಅಸ್ತಿತ್ವ ಮತ್ತು ಮಾನವ ಬುದ್ಧಿಮತ್ತೆ ಇನ್ನಿತರ ವಿಷಯಗಳ ಬಗ್ಗೆ ಉಲ್ಲೇಖವಿದೆ ಈ ಪುಸ್ತಕದಲ್ಲಿ. ಮುಂದಿನ ಕ್ವಶನ್, ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಾಂಕ 2018ರಲ್ಲಿ ಭಾರತದ ಸ್ಥಾನವನ್ನು ಕೇಳಲಾಗಿದೆ. ಉತ್ತರ, 58ನೇ ಸ್ಥಾನ. ಒಟ್ಟು 140 ದೇಶಗಳು. G20 ದೇಶಗಳ ಪೈಕಿ ಭಾರತ ಅಗಾಧವಾದ ಸಾಧನೆಯನ್ನು ಮಾಡಿದೆ. ಇನ್ನು IMF ವಿಶ್ವ ಆರ್ಥಿಕ ವೇದಿಕೆಯ ಒಂದು ಮುಖ್ಯ ಕಚೇರಿ Washington DC ಅಮೇರಿಕಾದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ಮಂಡಳಿಯ ಕ್ರೀಡಾ ಮತ್ತು ಸಾಮಾಜಿಕ ಕ್ರಿಯಾಶೀಲ ಆಯೋಗದ ಗ್ರ್ಯಾಂಡ್ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಲಾಗಿದೆ. ಉತ್ತರ, ಸುಹೇಲ್ F. ಥಾಂಡೋನ್ ಅಂಥೇಳಿ. ಕ್ರೀಡಾ ಅಭಿವೃದ್ಧಿಗಾಗಿ ವಿನೋಸ್ ಎರೀಸ್ನಲ್ಲಿ ನಡೆದಂಥ ಅಂದರೆ ಅರ್ಜೆಂಟೀನಾದಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ ನೀಡಿದ ಇವರ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸುಹೇಲ್ F. ಥಾಂಡೋನ್. ನೆಕ್ಸ್ಟ್ ಕ್ವಶನ್, ಧರ್ಮ ಗಾರ್ಡಿಯನ್ ಯಾವ ಎರಡು ದೇಶಗಳ ಮಧ್ಯದ ಮಿಲಿಟರಿ ಕಸರತ್ತು ಅಂತ ಕೇಳಲಾಗಿದೆ. ಉತ್ತರ, ಭಾರತ ಜಪಾನ್. ಇದು ಮೊದಲ ಬಾರಿಗೆ ನಡೆಸಿದ್ದರಿಂದ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ G7 ಯಾವ ದೇಶ ಅಧಿಕೃತವಾಗಿ ಮರಿಜುವಾನವನ್ನು ಮನರಂಜನಾತ್ಮಕವಾಗಿ ಬಳಕೆಯನ್ನು ಕಾನೂನುಬದ್ಧ ಮಾಡಿದೆ ಅಂತ ಕೇಳಲಾಗಿದೆ. ಉತ್ತರ, ಕೆನಡಾ. ಈ ಒಂದು ಮರಿಜುವಾನವನ್ನು ವೈದ್ಯಕೀಯ ಮತ್ತು ಮನರಂಜನೆಗಾಗಿ ಉಪಯೋಗಿಸಲಾಗುತ್ತೆ. G7 ದೇಶಗಳು ಯಾವ್ಯಾವು ಅಂತಂದರೆ ಕೆನಡಾ ಇದೆ, ಫ್ರಾನ್ಸ್ ಇದೆ, ಜಪಾನ್ ಇದೆ, ಜರ್ಮನಿ ಇದೆ, ಇಟ್ಲಿ, UK ಮತ್ತು ಅಮೇರಿಕಾ ಬರುತ್ತೆ. ಇನ್ನು ಮೊದಲ ಬಾರಿಗೆ ಇದನ್ನು ಕಾನೂನುಬದ್ಧ ಮಾಡಿರುವಂಥ ದೇಶ ಯಾವುದು ಅಂತಂದರೆ ಉರುಗ್ವೇ. ನೆಕ್ಸ್ಟ್ ಕ್ವಶನ್, ಹಾಫ್ ದ ನೈಟ್ ಈಸ್ ಗಾನ್ ಪುಸ್ತಕ ಬರೆದವರು ಯಾರು? ಉತ್ತರ, ಅಮಿತಾಬ್ ಬಾಗ್ಚಿ ಅಂತೇಳಿ. ಅಮಿತಾಬ್ ಬಾಗ್ಚಿ ಈ ಒಂದು ಪುಸ್ತಕ ಯಾವುದಕ್ಕೆ ಅಂದರೆ ಹಿಂದೂ ಪ್ರಶಸ್ತಿ 2018ರಲ್ಲಿ ಶಾರ್ಟ್ ಲಿಸ್ಟ್ ಆಗಿತ್ತು, ಆದ್ದರಿಂದ ಈ ಪುಸ್ತಕ ಹೆಸರು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ವಿಶ್ವದ ಉದ್ದವಾದ ಸಮುದ್ರ ಸೇತುವೆ ಯಾವ ದೇಶ ನಿರ್ಮಿಸಿದೆ ಅಂತ ಕೇಳಲಾಗಿದೆ. ಉತ್ತರ, ಇದನ್ನು ಚೀನಾ ನಿರ್ಮಿಸಿದೆ. ಹಾಂಗ್ಕಾಂಗ್ನಿಂದ ಮಕಾವೋವನ್ನು ಸಂಪರ್ಕಿಸುತ್ತೆ. ಒಟ್ಟು 55 ಕಿಲೋಮೀಟರ್ನಷ್ಟು ಉದ್ದವಿದೆ. ಇನ್ನು ಇದು ಪೀರಲ್ ರಿವರ್ ಡೆಲ್ಟಾ ಮೂಲಕ ಹಾದು ಹೋಗುತ್ತೆ. ಈ ಪೀರಲ್ ರಿವರನ್ನು ಹಾರ್ಟ್ ಆಫ್ ದ ಚೀನಾಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತೇಳಿ ಕರೀತಾರೆ. ಅಂದರೆ ಈ ಒಂದು ಪೀರಲ್ ರಿವರನ್ನು ಕೈಗಾರಿಕಾ ವಲಯದ ಹೃದಯ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, 2018ನೇ ಸಾಲಿನ ಉಸ್ತಾದ್ ಚಂದ್ ಖಾನ್ ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತ ಕೇಳಲಾಗಿದೆ. ಉತ್ತರ, ಪಂಡಿತ್ ವಿಶ್ವಮೋಹನ್ ಭಟ್ ಅವರಿಗೆ ದೊರಕಿದೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಮೀಟಿಂಗ್ ಬೈ ದ ರಿವರ್ ಇವರ ಒಂದು ಆಲ್ಬಮ್ಗೆ ಗ್ರಾಮಿ ಅವಾರ್ಡನ್ನು ಕೊಡಲಾಗಿತ್ತು. ಮುಂದಿನ ಕ್ವಶನ್, ಎನರ್ಜಿ ಪಾಲಿಸಿಗಾಗಿ ಭಾರತದ ಯಾವ ಕೇಂದ್ರ ಸಚಿವರು ಅಮೆರಿಕಾದ ಕಾರ್ನೋಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅಂತ ಕೇಳಲಾಗಿದೆ. ಉತ್ತರ, ಪಿಯೂಷ್ ಗೋಯಲ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ.
ಇವರು ಇಂಧನ ನೀತಿಯಲ್ಲಿ ಪ್ರಮುಖ ಕ್ರಾಂತಿ ಮತ್ತು ಪ್ರಗತಿ ಸಾಧಿಸಿದ ಸಲುವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಕ್ವಶನ್, ಲಂಡನ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂನ 2018 ಸಾಲಿನ ವರ್ಷದ ಯುವ ಛಾಯಾಗ್ರಾಹಕ ಏಷ್ಯಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡವರು ಯಾರು ಅಂತ ಕೇಳಲಾಗಿದೆ. ಉತ್ತರ, ಹರ್ಷದೀಪ್ ಸಿಂಗ್ ಅವರು. ಇವರು ಒಂದು ಫೋಟೋಗ್ರಾಫಿ ಹೆಸರು ಪಿಪ್ ಓವೆಲ್ಸ್ ಅಂತೇಳಿ. ನೆಕ್ಸ್ಟ್ ಕ್ವಶನ್, 2018 ಸಾಲಿನ ವಿಶ್ವ ಅಹಿಂಸಾ ಸಮ್ಮೇಳನ ಯಾವ ರಾಜ್ಯದಲ್ಲಿ ನಡೆಯಿತು? ಉತ್ತರ, ಮಹಾರಾಷ್ಟ್ರದಲ್ಲಿ ನಡೆಯಿತು. ಭಗವಾನ್ ಋಷಭದೇವ್ ಮೂರ್ತಿ ನಿರ್ಮಾಣ ಸಮಿತಿ ಈ ಒಂದು ವಿಶ್ವ ಅಹಿಂಸಾ ಸಮ್ಮೇಳನವನ್ನು ನೆರವೇರಿಸಿಕೊಡುತ್ತೆ. ನೆಕ್ಸ್ಟ್ ಕ್ವಶನ್, ಶಕ್ತಿಭಟ್ ಪುಸ್ತಕ ಪ್ರಶಸ್ತಿ ಪಡೆದವರು ಯಾರು? ಉತ್ತರ, ಸುಜಾತ ಗಿದ್ಲಾ ಅವರು. ಮೊದಲ ದಲಿತ ಮಹಿಳೆ ಈ ಒಂದು ಏನು ಈ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲ ದಲಿತ ಮಹಿಳೆ. ಮೂಲತಃ ಇವರು ಆಂಧ್ರ ಪ್ರದೇಶದವರು, ಅಮೆರಿಕದ ನಿವಾಸಿ. ಈಗ ಇವರ ಪುಸ್ತಕದ ಹೆಸರು ಆ್ಯಂಡ್ಸ್ ಅಮಂಗ್ ದ ಎಲಿಫೆಂಟ್, ಆ್ಯನ್ ಅನ್ಟಚಬಲ್ ಫ್ಯಾಮಿಲಿ, ಆ್ಯಂಡ್ ದ ಮೇಕಿಂಗ್ ಆಫ್ ಮಾಡರ್ನ್ ಇಂಡಿಯಾ ಅಂಥೇಳಿ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಪ್ರಯಾಣಿಕರ ಕ್ರೂಸ್ ಹಡಗನ್ನು ಗೋವಾ ಮತ್ತು ಯಾವ ನಗರದ ಮಧ್ಯೆ ಪ್ರಾರಂಭಿಸಲಾಯಿತು? ಉತ್ತರ, ಮುಂಬೈ. ಭಾರತ ನಿರ್ಮಿತ ಮೊದಲ ಕ್ರೂಸ್ ಯಾವುದು ಅಂತಂದರೆ ಆಂಗ್ರಿಯಾ. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯ ಸರ್ಕಾರ ಮಾನವ ಪ್ರಾಣಿ ಸಂಘರ್ಷವನ್ನು ರಾಜ್ಯ ಘೋಷಿತ 20 ಎಂದು ಘೋಷಿಸಿದೆ? ಉತ್ತರ, ಉತ್ತರ ಪ್ರದೇಶ. ಭಾರತದ ಮೊದಲ ರಾಜ್ಯ ಈ ರೀತಿಯಾಗಿ ಘೋಷಣೆ ಮಾಡಿದ್ದು. ಒಂದು ವೇಳೆ ಮಾನವ ಮತ್ತು ಪ್ರಾಣಿಯ ಸಂಘರ್ಷವಾದಲ್ಲಿ ಹಾನಿಗೊಳಗಾದ ಕುಟುಂಬಕ್ಕೆ 5 ಲಕ್ಷ ಒಂದು ಹಣವನ್ನು ಕೊಡಲಾಗುತ್ತೆ. ಮುಂದಿನ ಕ್ವಶನ್, ಜಪಾನಿನಲ್ಲಿ ನಡೆದ ವಿಶ್ವ ಉಕ್ಕಿನ ಸಾಮಾನ್ಯ ಸಭೆಯಲ್ಲಿ ವಿಶ್ವ ಉಕ್ಕಿನ ಸಂಘದ ನಿಧಿ ಮೇಲ್ವಿಚಾರಕರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ, ಸಜ್ಜನ್ ಜಿಂದಾಲ್. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ನೃತ್ಯ ಉತ್ಸವ ಉದ್ಭವ ಉತ್ಸವ ಯಾವ ನಗರದಲ್ಲಿ ನಡೆಯಿತು? ಉತ್ತರ, ಗ್ವಾಲಿಯರ್, ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆಯಿತು. ನೆಕ್ಸ್ಟ್ ಕ್ವಶನ್, ಜಾಗತಿಕ ಹವಾಮಾನ ವೈಪರೀತ್ಯದ ತೀವ್ರ ಪರಿಣಾಮಗಳನ್ನು ಎದುರಿಸಲು ಹಾಗೂ ಅದರಿಂದ ಚೇತರಿಸಿಕೊಳ್ಳುವ ಸಲುವಾಗಿ ವಿಶ್ವಸಂಸ್ಥೆಯು ಭಾರತದ ಕರಾವಳಿ ಭಾಗಕ್ಕೆ ಎಷ್ಟು ಹಣ ನೀಡಿದೆ ಅಂತ ಕೇಳಲಾಗಿದೆ? ಉತ್ತರ, 43.4 ಮಿಲಿಯನ್ ಡಾಲರ್ನಷ್ಟು ಹಣವನ್ನು ನೀಡಿದೆ. ನೆಕ್ಸ್ಟ್ ಕ್ವಶನ್, 2018 ಸಾಲಿನ ಸಿಯೋಲ್ ಶಾಂತಿ ಪ್ರಶಸ್ತಿ ಯಾರಿಗೆ ದೊರಕಿದೆ? ಉತ್ತರ, ನರೇಂದ್ರ ಮೋದಿಯವರಿಗೆ ದೊರಕಿದೆ. ಜಾಗತಿಕ ಆರ್ಥಿಕ ಬೆಳವಣಿಗೆಯ ವೃದ್ಧಿ, ಭಾರತ ಮಾನವ ಸಂಪನ್ಮೂಲ ಬೆಳವಣಿಗೆಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ, ಆದ್ದರಿಂದ ಈ ಪ್ರಶಸ್ತಿ ಕೊಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಮಿಸ್ ಡೆಫ್ ಏಷ್ಯಾ 2018 ಕಿರೀಟ ಯಾರ ಮುಡಿಗೇರಿದೆ ಅಂತ ಕೇಳಲಾಗಿದೆ? ಉತ್ತರ, ನಿಷ್ಠಾ ದುಡೇಜಾ ಅಂಥೇಳಿ ಇವರು ಹರಿಯಾಣದವರು. ಇಲ್ಲಿ ಡೆಫ್ ಅಂತಂತಂದರೆ ಇವರು ಅಂಧರು, ಅಂದರೆ ಕಣ್ಣು ಕಾಣದಲ್ಲ, ಅಂಧರ ಒಂದು ಇದರಲ್ಲಿ ಯಾವುದರಲ್ಲಿ ಮಿಸ್ ಡೆಫ್ ಏಷ್ಯಾ ಒಂದು ಏಷ್ಯಾ ಭಾಗದ ಇದರಲ್ಲಿ ನಿಷ್ಠಾ ದುಡೇಜಾ ಅವರು ಈ ಒಂದು ಕಿರೀಟವನ್ನು ಏರಿಸಿಕೊಂಡಿದ್ದಾರೆ ತಮ್ಮ ಮುಡಿಗೆ. ಇವರು ಹರಿಯಾಣದವರು. ನೆಕ್ಸ್ಟ್ ಕ್ವಶನ್, ICFA ವಿಶ್ವ ಕೃಷಿ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಕೇಳಲಾಗಿದೆ? ಉತ್ತರ, MS ಸ್ವಾಮಿನಾಥನ್ ಅವರು. ಇವರು ಇನ್ನು ICFA ಭಾರತೀಯ ಆಹಾರ ಮತ್ತು ಕೃಷಿ ಮಂಡಳಿ, ಇದು ದೆಹಲಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸಿದ ಸಲುವಾಗಿ 2018 ಸಾಲಿನ ವಿಶ್ವ ಸಂಸ್ಥೆಯ ಎಕ್ಸಲೆನ್ಸ್ ಪ್ರಶಸ್ತಿ ಪಡೆದ ಸಂಸ್ಥೆ ಯಾವುದು? ಉತ್ತರ, ಇನ್ವೆಸ್ಟ್ ಇಂಡಿಯಾ. ಭಾರತದಲ್ಲಿ ಹೂಡಿಕೆ ಉತ್ತೇಜಿಸುವ ಭಾರತದ ಬಂಡವಾಳ ಹೂಡಿಕೆ ಪ್ರಚಾರ ಸಂಸ್ಥೆ ಇದು. ಇನ್ನು ಪವನ ವಿದ್ಯುತ್ ಉತ್ಪಾದನೆಗೆ ಬೇಕಾದ ಸೌಲಭ್ಯ ಒದಗಿಸುವ ಮೂಲಕ ಈ ಒಂದು ಪ್ರಶಸ್ತಿಗೆ ಭಾಜನವಾಗಿದೆ. ಇನ್ನು UNCTDED ಅಂದರೆ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಒಂದು ಮುಖ್ಯ ಕಚೇರಿಯಲ್ಲಿದೆ, ಜಿನೀವಾದಲ್ಲಿದೆ. ಇದು ಯಾಕೆ ಬಂತು, UNCTAD ಇದು ಯಾಕೆ ಬಂತು ಅಂತಂದರೆ, ಈ ಒಂದು ವರದಿಯನ್ನು ಈ ಪ್ರಶಸ್ತಿ ಕೊಡಬೇಕಾದ್ರೆ ಒಂದು ವರದಿಯನ್ನು ಸಲ್ಲಿಸೋದು ಇದೆ, ಒಂದು ಯಾವುದು UNನ ಈ ಸಂಸ್ಥೆ. ಮುಂದಿನ ಕ್ವಶನ್, ಇತ್ತೀಚೆಗೆ ಉಪರಾಷ್ಟ್ರಪತಿಗಳಾದ ವೆಂಕಯ್ಯ ನಾಯ್ಡು ಅವರು ಉತ್ತಮ ಸಾಮಾಜಿಕ ಆಡಳಿತಕ್ಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ಪ್ರದಾನ ಮಾಡಿದರು ಅಂತ ಕೇಳಲಾಗಿದೆ? ಉತ್ತರ, ಪಾಲಿ ಎಸ್ ನಾರಿಮನ್ ಅವರಿಗೆ. ಕೋರಲ್ ರೀಫ್ನ
ಸ್ಥಿತಿ ಮತ್ತು ಅವುಗಳ ರಕ್ಷಣೆ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಯಿತು? ಉತ್ತರ, ಲಕ್ಷದ್ವೀಪದ ಬಂಗಾರಂ ದ್ವೀಪದಲ್ಲಿ ನಡೆಯಿತು. ಇನ್ನು ಕೋರಲ್ ಪ್ರಾಮುಖ್ಯತೆ ಮತ್ತು ಅದರ ರಕ್ಷಣೆಯ ಕುರಿತಾದಂಥ ಈ ಒಂದು ಕಾನ್ಫರೆನ್ಸ್ ಸಮ್ಮೇಳನ ಇದಾಗಿತ್ತು. ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಒಂದು ಸಮ್ಮೇಳನವನ್ನು ನಡೆಸಿಕೊಡುತ್ತೆ. ಇದರ ಒಂದು ಮುಖ್ಯ ಕಚೇರಿ ಕೋಲ್ಕತ್ತಾದಲ್ಲಿದೆ. ನೆಕ್ಸ್ಟ್ ಕ್ವಶನ್, ವಾಲ್ಮೀಕಿ ಜಯಂತಿ ಪ್ರಯುಕ್ತ ನೀಡುವ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ 2018 ಯಾರಿಗೆ ನೀಡಲಾಯಿತು? ಉತ್ತರ, ಎಚ್ ಡಿ ದೇವೇಗೌಡ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಏಳಿಗೆಗಾಗಿ ಶ್ರಮಿಸಿದ್ದಕ್ಕೆ ಈ ಪ್ರಶಸ್ತಿ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಎಂಜಿನ್ ರಹಿತ ರೈಲು ಯಾವುದು? ಉತ್ತರ, ಟ್ರೈನ್ 18. ಇದು ಒಟ್ಟು 160 ಕಿಲೋಮೀಟರ್ ಪರ್ ಅವರ್, ಅಂದರೆ 160 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುತ್ತೆ. ಇನ್ನು ಇದು ಶತಾಬ್ದಿಗಿಂತಲೂ ವೇಗ ಹೆಚ್ಚು ಅಂತ ಹೇಳ್ಬೋದು. ಜಿ ಪಿ ಎಸ್ ಟ್ರ್ಯಾಕಿಂಗ್ ಇರುತ್ತೆ ಇದರಲ್ಲಿ, ಮತ್ತು ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ ಈ ಒಂದು ಟ್ರೈನನ್ನು ತಯಾರಿಸಿದೆ. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆ ಫಿಕ್ಕಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ರಾಷ್ಟ್ರೀಯ ಅತ್ಯುತ್ತಮ ಕ್ರೀಡಾ ಒಕ್ಕೂಟ ವರ್ಗದಲ್ಲಿ ಭಾರತ ಕ್ರೀಡಾ ಪ್ರಶಸ್ತಿ ಪಡೆದುಕೊಂಡಿದೆ ಅಂತ ಕೇಳಲಾಗಿದೆ? ಉತ್ತರ, ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಸುಸ್ಥಿರ ಅಭಿವೃದ್ಧಿ ಗುರಿ ಎಸ್ ಡಿ ಜಿಗಳ ರಾಷ್ಟ್ರೀಯ ಸೂಚಕ ಚೌಕಟ್ಟನ್ನು ಪರಿಶೀಲಿಸಲು ಉನ್ನತ ಸಮಿತಿ ರಚಿಸಲಾಗಿದ್ದು ಇದರ ಅಧ್ಯಕ್ಷರಾರು? ಭಾರತದ ಮುಖ್ಯ ಸಂಖ್ಯಾಶಾಸ್ತ್ರಜ್ಞ ಪ್ರವೀಣ್ ಶ್ರೀವಾಸ್ತವ್ ಅವರು. ಓಕೆ, ನೆಕ್ಸ್ಟ್ ಕ್ವಶನ್, 2016 ಸಾಲಿನ ಸಾಂಸ್ಕೃತಿಕ ಸಾಮರಸ್ಯಕ್ಕಾಗಿ ನೀಡುವ ಟಾಗೋರ್ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಲಾಗಿದೆ? ಉತ್ತರ, ರಾಮ್ ವಾಂಜಿ ಸುತಾರ್ ಅವರು ಪಡೆದಿದ್ದಾರೆ. ಇವರು ಶಿಲ್ಪಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿಯ ಕರ್ತೃ ಇವರು. ಒಂದು ಯುನಿಟಿ ಆಫ್ ಸ್ಟ್ಯಾಚ್ಯೂ ಅಂತೇನು ಕರಿತೀವಿ, ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತೇನು ಕರಿತೀವಿ, 182 ಮೀಟರ್ನಷ್ಟು ಎತ್ತರದ ಒಂದು ಈ ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿಯನ್ನು ಒಂದು ಕರ್ತೃ ಯಾರು ಅಂತಂದರೆ ರಾಮ್ ವಾಂಜಿ ಸುತಾರ್ ಅವರು. ಇನ್ನು 2014 ರಾಜ್ಕುಮಾರ್ ಸಿಂಗ್ಜೀತ್ ಅವರಿಗೆ ಕೊಡಲಾಯಿತು. 2015 ಚಯಾನೌತ್ ಅಂತ ಹೇಳಿ, ಇದು ಒಂದು ಏನು ಕಲ್ಚರಲ್ ಆರ್ಗನೈಸೇಷನ್, ಎಲ್ಲಿದು ಇದು ಅಂತಂದರೆ ಬಾಂಗ್ಲಾದೇಶದು, ಇದಕ್ಕೆ ಕೊಡಲಾಯಿತು. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಬೋಧಕರ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತ ಕೇಳಲಾಗಿದೆ? ಉತ್ತರ, ಆಶಿಷ್ ಮುಖರ್ಜಿಯವರಿಗೆ ದೊರಕಿದೆ, ಭಾರತ ಸರ್ಕಾರ ಕೊಡುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಸುಪ್ರೀಂ ಕೋರ್ಟ್ 2020 ಏಪ್ರಿಲ್ 1 ಯಾವ ವಾಹನಗಳನ್ನು ಮಾರಾಟ ಮಾಡುವಂತಿಲ್ಲವೆಂದು ಆದೇಶ ನೀಡಿದೆ? ಉತ್ತರ, BS4 ಭಾರತ್ ಸ್ಟೇಜ್ 4 ವೆಹಿಕಲ್ಸನ್ನು ಮಾರುವಂತಿಲ್ಲ. ಇನ್ನು ಭಾರತ ಸರ್ಕಾರ 2020 BS6 ವಾಹನಗಳನ್ನು ಜಾರಿಗೆ ತರ್ತಾ ಇದೆ. BS5 ಭಾರತ BS5 ಸ್ಕಿಪ್ ಮಾಡಿದೆ, ಇದನ್ನು ಬಿಟ್ಟು ಒಮ್ಮೆ BS6 ಹೋಗಿದೆ. ನೆಕ್ಸ್ಟ್ ಕ್ವಶನ್, ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ವರದಿಯ ಪ್ರಕಾರ ಯಾವ ದೇಶ ಹೆಚ್ಚು ಹೊರ ಹೋಗುವ ವಲಸೆಗಾರರನ್ನು ಹೊಂದಿದೆ ಅಂತ ಕೇಳಲಾಗಿದೆ? ಉತ್ತರ, ಭಾರತ. ಇನ್ನು ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ನ ಮುಖ್ಯ ಕಚೇರಿ ಫಿಲಿಪೀನ್ಸ್ನಲ್ಲಿದೆ. ನೆಕ್ಸ್ಟ್ ಕ್ವಶನ್, ವಿಶ್ವ ಆರೋಗ್ಯ ಸ್ಟಾರ್ಟಪ್ ಶೃಂಗಸಭೆ ಪ್ರಶಸ್ತಿ 2018 ಪಡೆದ ಭಾರತದ ವಿಜ್ಞಾನಿ ಯಾರು? ಉತ್ತರ, ರೂಪಂ ಶರ್ಮಾ ಅವರು. ಈ ಒಂದು ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂದರೆ ಬರ್ಲಿನ್, ಜರ್ಮನಿಯ ಬರ್ಲಿನ್ನಲ್ಲಿ ನಡೆದಿತ್ತು. ಇವರು ದೃಷ್ಟಿಹೀನರಿಗೆ ವೈಯಕ್ತಿಕ ಸಹಾಯ ಮಾಡುವ ಸಲುವಾಗಿ ಬುದ್ಧಿವಂತ ಸಹಾಯಕ ವ್ಯವಸ್ಥೆಯನ್ನು ಕಂಡುಹಿಡಿದಿದ್ದಾರೆ, ಅದರ ಹೆಸರು ಮೆನೆವೋ ಅಂಥೇಳಿ. ಓಕೆ, ನೆಕ್ಸ್ಟ್ ಕ್ವಶನ್, 2018 ಸಾಲಿನ ಮಹಿಳಾ ವಾಲಿಬಾಲ್ ವಿಶ್ವ ಚಾಂಪಿಯನ್ಶಿಪ್ ಯಾವ ದೇಶ ಗೆದ್ದುಕೊಂಡಿದೆ? ಉತ್ತರ, ಸರ್ಬಿಯಾ ಗೆದ್ದುಕೊಂಡಿದೆ, ಇಟಲಿಯನ್ನು ಸೋಲಿಸಿ. ಜಪಾನ್ನಲ್ಲಿ ನಡೆದಿತ್ತು. ನೆಕ್ಸ್ಟ್ ಕ್ವಶನ್, ಭಾರತ ಯಾವ ದೇಶದ ಸಹಯೋಗದೊಂದಿಗೆ ಗಂಗಾ ನದಿ ಮುಖಜ ಭೂಮಿ ಮತ್ತು ಬಂಗಾಳ ಕೊಲ್ಲಿಯ ವಿವಿಧ ಅಂಶಗಳ ಸಂಶೋಧನೆ ಮಾಡಲಿದೆ? ಉತ್ತರ, UK. ಈ ಪ್ರದೇಶದ ಜನ, ಕೃಷಿ ಮತ್ತು ಪರಿಸರದ ಮೇಲಾಗುವ ಪರಿಣಾಮಗಳ ಕುರಿತಾದಂಥ ಅಧ್ಯಯನವಿದೆ. ನೆಕ್ಸ್ಟ್ ಕ್ವಶನ್, ವಿಶ್ವಸಂಸ್ಥೆಯ ಮಾನವ ಹಕ್ಕು ಪ್ರಶಸ್ತಿ ಯಾರಿಗೆ ದೊರಕಿದೆ? ಉತ್ತರ, 3 ಜನರಿಗೆ ದೊರಕಿದೆ ಮತ್ತು ಒಂದು ಆರ್ಗನೈಸೇಷನ್ಗೂ ದೊರಕಿದೆ. ಅಸ್ಮಾ ಜಹಾಂಗೀರ್ ಅಂತೇಳಿ
ಇವರು ಮಹಿಳಾ ಹಕ್ಕು ಹೋರಾಟಗಾರತಿ ಪಾಕಿಸ್ತಾನದವರು. ಇನ್ನು ರೆಬೇಕಾ ಗ್ವೀಮಿ ಅಂಥೇಳಿ ಇವರು ಮಹಿಳಾ ಶಿಕ್ಷಣ ಪರ ಹೋರಾಟಗಾರತಿ ತಂಜಾನಿಯದವರು. ಜೋಯೇನಿಯಾ ವಾಪಿಚಾನ ಅಂಥೇಳಿ ಬ್ರೆಜಿಲ್ನವರು. ನೆಕ್ಸ್ಟ್ ಫ್ರಂಟ್ಲೈನ್ ಡಿಫೆಂಡರ್ ಇದು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡುತ್ತಿರುವಂಥ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಐರ್ಲ್ಯಾಂಡದ್ದು. ನೆಕ್ಸ್ಟ್ ಕ್ವೆಶನ್, 2018 ಸಾಲಿನ ಕ್ಯಾಪ್ಯಾಮ್ ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಗೋಲ್ಡ್ ಪ್ರಶಸ್ತಿ ಪಡೆದುಕೊಂಡ ರಾಜ್ಯ ಯಾವುದು ಅಂತ ಕೇಳಲಾಗಿದೆ. ಉತ್ತರ ಕರ್ನಾಟಕ. ಯೂನಿಫೈಡ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಆಫ್ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಈ ಒಂದು ಗೋಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇನ್ನು ಬಿಹಾರದ ಉನ್ನಯನ ಬಂಕ ಅಂತೇಳಿ ಶಿಕ್ಷಣದಲ್ಲಿ ಹೂಡಿಕೆ ಮಾಡುವ ವಿಧಾನವನ್ನು ಒಂದು ತಿಳಿಪಡಿಸುವಂಥ ಈ ಸಂಸ್ಥೆಗೆ ಕೆಂಪಾಮ ಅಂದರೆ ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಪ್ರಶಸ್ತಿ ದೊರಕಿದೆ. ಗೋಲ್ಡ್ ಪ್ರಶಸ್ತಿಯಲ್ಲ, ನಾರ್ಮಲ್ ಪ್ರಶಸ್ತಿ ದೊರಕಿದೆ, ಆದರೆ ಕರ್ನಾಟಕಕ್ಕೆ ಗೋಲ್ಡ್ ಪ್ರಶಸ್ತಿ ದೊರಕಿದೆ. ನೆಕ್ಸ್ಟ್ ಕ್ವೆಶನ್, ಕೃಷಿ ಕುಂಭ 2018 ರಾಷ್ಟ್ರೀಯ ಮಟ್ಟದ ಪ್ರದರ್ಶನ ಯಾವ ರಾಜ್ಯ ನೆರವೇರಿಸಿತು? ಉತ್ತರ ಪ್ರದೇಶ ನೆರವೇರಿಸಿತು, ಲಖನೌದಲ್ಲಿ ನಡೆಯಿತು. ಪ್ರಧಾನಮಂತ್ರಿಗಳು ಉದ್ಘಾಟಿಸಿದರು. ರೈತರ ಆದಾಯ ದುಪ್ಪಟ್ಟು ಮಾಡುವುದು ಇದರ ಉದ್ದೇಶ. ನೆಕ್ಸ್ಟ್ ಕ್ವೆಶನ್, 2018 ಸಾಲಿನ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಗೆದ್ದುಕೊಂಡ ಭಾರತೀಯ ಯಾರು ಅಂತ ಕೇಳಲಾಗಿದೆ. ಉತ್ತರ ಸೌರವ್ ಕೊತಾರ. ಇದು ಎಲ್ಲಿ ನಡೆದಿತ್ತು ಅಂತಂದರೆ UKಯಲ್ಲಿ ನಡೆದಿತ್ತು ಈ ಚಾಂಪಿಯನ್ಶಿಪ್. ನೆಕ್ಸ್ಟ್ ಕ್ವೆಶನ್, ವಿಶ್ವದ ಅತಿ ಎತ್ತರದ ರೈಲ್ವೆ ಮಾರ್ಗವನ್ನು ಯಾವ ದೇಶ ನಿರ್ಮಾಣ ಮಾಡಲಿದೆ ಅಂತ ಕೇಳಲಾಗಿದೆ. ಉತ್ತರ ಭಾರತ ಇದನ್ನು ನಿರ್ಮಾಣ ಮಾಡಲಿದೆ. ಭಾರತ ಮತ್ತು ಚೀನಾ ಗಡಿಯಲ್ಲಿ ಈ ಒಂದು ರೈಲ್ವೆ ಮಾರ್ಗ ನಿರ್ಮಾಣವಾಗಲಿದೆ. ಸಮುದ್ರ ಮಟ್ಟದಿಂದ 5,360 ಮೀಟರ್ನಷ್ಟು ಎತ್ತರದಲ್ಲಿದೆ. ಇದು ದೆಹಲಿ ಮತ್ತು ಲಡಾಖನ್ನು ಸಂಪರ್ಕಿಸುತ್ತದೆ. ಮುಂದಿನ ಕ್ವೆಶನ್, ರೈತರ ಆದಾಯ ದುಪ್ಪಟ್ಟು ಮಾಡುವ ನಿಟ್ಟಿನಲ್ಲಿ ಇತ್ತೀಚೆಗೆ ಯಾವ ಸಮಿತಿ ವರದಿ ಸಲ್ಲಿಸಿದೆ? ಉತ್ತರ ರಾಮ್ ನಾಯಕ್ ಸಮಿತಿ ವರದಿ ಸಲ್ಲಿಸಿದೆ. ಈ ವರದಿಯ ಹೆಸರು ಅಪ್ರೋಚ್ ಟು ಅಗ್ರಿಕಲ್ಚರ್ ಎ ಹೋಲಿಸ್ಟಿಕ್ ಓವರ್ ವ್ಯೂ ಅಂಥೇಳಿ. ಈ ವರದಿಯ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ರೈತರ ಕುಂದುಕೊರತೆಗಳನ್ನು ಪರಿಹರಿಸಲು ಇನ್ನು ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಇದರ ಒಂದು ವಾದ. ಮುಂದಿನ ಕ್ವೆಶನ್, ಫಿಫಾ ವಿಶ್ವ ಶ್ರೇಯಾಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಬೆಲ್ಜಿಯಂ. ನೆಕ್ಸ್ಟ್ ಕ್ವೆಶನ್, ಭಾರತದ ಮೊದಲ ರೋಬೋಟಿಕ್ ಡೈನೋಸಾರ್ಗಳ ಗ್ಯಾಲರಿಯನ್ನು ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ? ಉತ್ತರ ಪಂಜಾಬಿನ ಕಪೂರ್ತಾಲ್ನಲ್ಲಿ ನಿರ್ಮಾಣ ಮಾಡಲಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ. ಮುಂದಿನ ಕ್ವೆಶನ್, ಇತ್ತೀಚೆಗೆ ಯಾವ ದೇಶ ವಿಶ್ವದ ಅತಿದೊಡ್ಡ ವಿಮಾನ ನಿಲ್ದಾಣವನ್ನು ಅನಾವರಣಗೊಳಿಸಿದೆ? ಉತ್ತರ ಟರ್ಕಿ. ಟರ್ಕಿಯ ಇಸ್ತಾಂಬುಲ್ನಲ್ಲಿದೆ ಈ ವಿಮಾನ ನಿಲ್ದಾಣ. ಸರಿಸುಮಾರು 90 ದಶಲಕ್ಷ ಪ್ರಯಾಣಿಕರನ್ನು ಈ ಒಂದು ವಿಮಾನ ನಿಲ್ದಾಣ ಸಲುವಬಹುದು. ಅಂದರೆ 90 ದಶಲಕ್ಷ ಪ್ರಯಾಣಿಕರು ಒಟ್ಟಿಗೆ ಬಂದರೂ ಕೂಡ ಈ ವಿಮಾನ ನಿಲ್ದಾಣ ಸಸ್ಟೈನ್ ಆಗಬಹುದು. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ಸಮೃದ್ಧಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದ ಯುವಕರಿಂದ ಗ್ರಾಮೀಣ ಉದ್ಯಮಗಳನ್ನು ನಿರ್ಮಾಣ ಮಾಡುವುದು. ಪ್ರತಿ ವರ್ಷ ಸುಮಾರು 10,000 ಮುಂದಿನ 3 ವರ್ಷ ಉದ್ಯಮಗಳ ನಿರ್ಮಾಣ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವ ವ್ಯಾಪಾರ ಸಂಸ್ಥೆ ಭಾರತದ ರಫ್ತಿಗೆ ಸಂಬಂಧಿಸಿದಂತೆ ಯಾವ ದೇಶದ ಮೇರೆಗೆ ಪರಿಶೀಲನಾ ಸಮಿತಿಯನ್ನು ಸ್ಥಾಪಿಸಿದೆ? ಉತ್ತರ ಅಮೆರಿಕಾ. ಭಾರತ ರಫ್ತಿನಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ ಅಂತೇಳಿ ಅಮೆರಿಕಾ ದೂಷಿಸಿ ಈ ಒಂದು ರಫ್ತಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಮಿತಿಯನ್ನು ಸ್ಥಾಪಿಸಬೇಕು ಅಂಥೇಳಿ ವಿಶ್ವ ವ್ಯಾಪಾರ ಸಂಸ್ಥೆಗೆ ಬೇಡಿಕೊಂಡಿತ್ತು. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಸೂರ್ಯನಿಗೆ ಅತಿ ಹತ್ತಿರ ತೆರಳಿದ ಬಾಹ್ಯಾಕಾಶ ನೌಕೆ ಯಾವುದು? ಉತ್ತರ ನಾಸಾದ ಸೋಲಾರ್ ಪಾರ್ಕರ್ ಪ್ರೋಬ್. ಸೂರ್ಯನ ಹೊರ ಮೇಲ್ಮೈ ಅಧ್ಯಯನಕ್ಕಾಗಿ ಕಳಿಸಿರುವಂಥ ಈ ಒಂದು ಪ್ರೋಬ್, ಇದು ಹೆಲಿಯೋಸ್ 2 ಅಂಥೇಳಿ ಇದಕ್ಕಿಂತ ಮುಂಚೆ ಬಿಟ್ಟಿರುವಂಥ ಬಾಹ್ಯಾಕಾಶೆ ಸೂರ್ಯನಿಗೆ ಹತ್ತಿರ ಹೋಗಿತ್ತು. ಅದಕ್ಕಿಂತ ಜಾಸ್ತಿ ಹತ್ತಿರ ಹೋಗುವಲ್ಲಿ ಈ ಒಂದು ದಾಖಲೆಯನ್ನು ಮಾಡಿದೆ. ನೆಕ್ಸ್ಟ್ ಕ್ವೆಶನ್, ಲೋಕಯಾನ 2018 ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ INS ತರಂಗಿಣಿ. ಇದರ ಒಂದು ಪ್ರಪಂಚ ಪರ್ಯಟನೆಗೆ ಲೋಕಯಾನ 18 ಅಂತೇಳಿ ಒಂದು ಹೆಸರನ್ನು ಇಡಲಾಯಿತು. ಇದು
INS ತರಂಗಿಣಿ ಇದೆಯಲ್ಲ, ಇದು ಕೊಚ್ಚಿಯಿಂದ ತನ್ನ ಯಾತ್ರೆಯನ್ನು ಪ್ರಾರಂಭಿಸಿತ್ತು, ಮರಳಿ ಕೊಚ್ಚಿಗೆ ಬಂದಿದೆ. ನೆಕ್ಸ್ಟ್ ಕ್ವಶನ್, ವರ್ಲ್ಡ್ ಫಾರ್ಮುಲಾ ಒನ್ ಡ್ರೈವರ್ಸ್ ಚಾಂಪಿಯನ್ಶಿಪ್ 2018 ಯಾರು ಗೆದ್ದುಕೊಂಡಿದ್ದಾರೆ ಅಂತ ಕೇಳಲಾಗಿದೆ. ಉತ್ತರ, ಲೆವಿಸ್ ಹ್ಯಾಮಿಲ್ಟನ್. ಗೆಳೆಯರಿ, ಇಲ್ಲಿ ಎಲ್ಲ ಕ್ವಶನ್ಸ್ಗಳು ಮುಗಿದಾಯಿತು. ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ. ಇಲ್ಲಿ 50ಕ್ಕಿಂತ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಇದೆ, ಸುಮಾರು 12 ಕ್ವಶನ್ಸ್ಗಳು ಜಾಸ್ತಿ ಇದೆ, ಯಾಕಂದರೆ ಇಂಪಾರ್ಟೆಂಟ್ ಇರೋದರಿಂದ ಹಾಕಿದ್ದೀನಿ. ಮತ್ತು ಇನ್ನೊಂದು ಏನೆಂದರೆ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಪ್ರತಿದಿನದ ಒಂದು ಇನ್ಫಾರ್ಮೇಷನ್ ಬೇಕಂತಂದರೆ ಅಲ್ಟರ್ನೇಟಿವ್ ಡೇಸ್ನಲ್ಲಿ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸನ್ನು ನೋಡೋದರಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ದಯವಿಟ್ಟು ಆ ವಿಡಿಯೋಸ್ಗಳನ್ನು ನೋಡಿ. ಥ್ಯಾಂಕ್ ಯು.